ಹಾಯ್ ಫ್ರೆಂಡ್ಸ್, ಕನ್ನಡ ಗಿಜ್ ಬೋರ್ಡ್ಗೆ ಸ್ವಾಗತ. ನೀವು ಇವಾಗ ನೋಡಿರ್ಬೋದು, ದಿನದಿಂದ ದಿನಕ್ಕೆ ಕರ್ನಾಟಕದಲ್ಲಂತೂ ಕೊರೋನಾ ವೈರಸ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಂತೂ ಕೇಸಸ್ ಅಂತೂ ಇನ್ಕ್ರೀಸ್ ಆಗ್ತಾ ಇದೆ. ದಿನಕ್ಕೆ 1,500 2,000 ಕೇಸಸ್ ವರೆಗೂ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ನಾನ್ ಏನಕ್ಕೆ ಇವತ್ತು ಕೊರೋನಾ ವೈರಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇಫ್ ಇನ್ ಕೇಸ್ ನೀವೇನಾದ್ರೂ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿತ್ತು ಅಂತಂದ್ರೆ, ನೀವು ಏನಾದ್ರೂ ಕೊರೋನಾ ವೈರಸ್ ಎಫೆಕ್ಟ್ ಆಯ್ತು, ಏನಾದ್ರೂ ಬೆಡ್ ಅವೈಲಬಿಲಿಟಿ ಏನಾದ್ರು ಚೆಕ್ ಮಾಡ್ಬೇಕು ಹಾಸ್ಪಿಟಲ್ ಅಂತಂದ್ರೆ, ಇವಾಗ ನೀವು ಸಿಂಪಲ್ ಆಗಿ ಚೆಕ್ ಮಾಡ್ಬೋದು. ನೀವು ಮನೇಲೇ ಕುತ್ಕೊಂಡು ಚೆಕ್ ಮಾಡ್ಬೋದು ಯಾವ ಹಾಸ್ಪಿಟಲ್ ಬೆಡ್ ಅವೈಲಬಿಲಿಟಿ ಇದೆ ಅಂತ. ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ನೀವು ಚೆಕ್ ಮಾಡ್ಬೋದು. ಅದ್ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್ ಕನ್ನಡ ಗಿಸ್ಬೋಟ್ ಇಂದ. ನೀವೇನಾದ್ರೂ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿಯಾಗೂ COVID-19 ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಏನೇನು ಇನ್ಫಾರ್ಮೇಶನ್ ಅಂತಂದ್ರೆ, ಇವಾಗ COVID-19 ಎಫೆಕ್ಟ್ ಆದಾಗ ಏನಾದ್ರೂ ಬೆಡ್ ಚೆಕ್ ಮಾಡ್ಬೇಕು ಅಂತಂದ್ರೆ, ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ಬೆಡ್ ಅವೈಲಬಿಲಿಟಿ ಇದೆ ಅಂತ ಚೆಕ್ ಮಾಡ್ಬೋದು. ಅಂಡ್ ದೆನ್ ಎಲ್ಲೆಲ್ಲಿ ಫೀವರ್ ಕ್ಲಿನಿಕ್ ಇದೆ, ಯಾವ ಯಾವ ವಾರ್ಡ್ ಅಲ್ಲಿ ಇದೆ ಅಂತ ನೀವು ಚೆಕ್ ಮಾಡ್ಕೊಬಹುದು. ಅಂಡ್ ದೆನ್ ನೆಕ್ಸ್ಟ್, ಯಾವ ಯಾವ ವಾರ್ಡ್ ಅಲ್ಲಿ ಅವರು ಪ್ರತಿದಿನ ಈ ರಾಪಿಡ್ ಟೆಸ್ಟ್ ಮಾಡ್ತಾರಲ್ಲ, ಅದನ್ನು ಕೂಡ ನೀವು ತಿಳ್ಕೊಬಹುದು. ಅಂಡ್ ದೆನ್ BBMP ಇಂದ ನ್ಯೂಸಸ್ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ನೀವು ಈ ವೆಬ್ಸೈಟ್ ಮುಖಾಂತರ ತಿಳ್ಕೊಬಹುದು. ಅದ್ ಯಾವ ವೆಬ್ಸೈಟ್ ಅಂತ ಇವಾಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಫಸ್ಟ್ ನಿಮ್ಮ ಬ್ರೌಸರ್ ಅಲ್ಲಿ COVID-19 ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ನೀವು ಈ ವೆಬ್ಸೈಟ್ ಅಲ್ಲಿ ನೋಡಬಹುದು ನಿಮಗೆ COVID-19 ಲೇಟೆಸ್ಟ್ ನ್ಯೂಸ್, COVID-19 ಬೆಡ್ಸ್ ಅವೈಲಬಿಲಿಟಿ, COVID-19 ಫ್ರೀ ಆಕ್ಸಿಜನ್ ಸಿಲಿಂಡರ್ಸ್, ಫ್ರೀ ಮೆಡಿಕಲ್ ಕನ್ಸಲ್ಟೇಷನ್, COVID-19 ಗೌರ್ಮೆಂಟ್ ಫೀವರ್ ಕ್ಲಿನಿಕ್ಸ್ ಫಾರ್ ಫ್ರೀ ಟೆಸ್ಟಿಂಗ್, COVID-19 ಆಂಬ್ಯುಲೆನ್ಸ್ ಸರ್ವಿಸಸ್, COVID-19 ಫ್ರೀ ಮೊಬೈಲ್ ಟೆಸ್ಟಿಂಗ್, COVID-19 ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬ್, ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಸರ್ಕ್ಯುಲರ್ಸ್, ಮತ್ತೆ ಗೌರ್ಮೆಂಟ್ ಕರ್ನಾಟಕ ನೋಟಿಫಿಕೇಶನ್ ಸರ್ಕ್ಯುಲರ್ಸ್, BBMP ನೋಟಿಫಿಕೇಶನ್ಸ್, COVID-19 ಮೆಡಿಕಲ್ ಸ್ಟಾಫ್ ರೆಕ್ರೂಟ್ಮೆಂಟ್, COVID-19 ಇನ್ಫೋಗ್ರಾಫಿಕ್ಸ್, COVID-19 ಬರೆಯಲ್ಸ್, ದೆನ್ ನೆಕ್ಸ್ಟ್ COVID-19 ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ಸ್, ಆರೋಗ್ಯ ಮಿತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ICMR ನೋಟಿಫಿಕೇಶನ್, ಪ್ಲಾಸ್ಮಾ ಡೊನೇಷನ್ ಸೆಂಟರ್ಸ್, COVID-19 ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಹಿಂಗೇನಾದ್ರೂ COVID-19 ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಕ್ವೆಶನ್ಸ್ ಏನಾದ್ರೂ ನೀವು ಕೇಳಬೇಕು ಅಂದ್ಕೊಂಡಿದ್ದಲ್ಲ ಈಗಲ್ಲಿ ಇರುತ್ತೆ, ನೀವು ಕ್ಲಿಕ್ ಮಾಡಿ ನೀವು ನೋಡ್ಕೊಬೋದು. ನೆಕ್ಸ್ಟ್ COVID-19 ರಿಕವರಿ ಸ್ಟೋರೀಸ್, ಯಾರ್ಯಾರು ಕೊರೋನಾ ವೈರಸ್ ಬಂದು ರಿಕವರಿ ಆಗಿರುತ್ತಲ್ಲ ಅವ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ COVID-19 ಡೊನೇಷನ್ ಫಾರ್ ಪೇಷಂಟ್ಸ್, ಇಲ್ಲಿ ಯಾರಾದರೂ ಬಡವರು ಇರ್ತಾರಲ್ಲ ಅಂಥವ್ರಿಗೆ ನೀವು ಈ ವೆಬ್ಸೈಟ್ ಮುಖಾಂತರ ನೀವು ಡೊನೇಟ್ ಕೂಡ ಮಾಡ್ಬೋದು. ದೆನ್ ನೆಕ್ಸ್ಟ್, ಕೋವಿಡ್ ಕೇರ್ ಸೆಂಟರ್ಸ್ ಇನ್ ಬ್ಯಾಂಗ್ಳೂರ್, ಕೋವಿಡ್ ಕೇರ್ ಸೆಂಟರ್ಸ್ ಎಲ್ಲೆಲ್ಲಿ ಇರುತ್ತೆ ಬ್ಯಾಂಗ್ಳೂರಲ್ಲಿ ಅದು ಕೂಡ ನೀವು ಇಲ್ಲಿ ನೋಡ್ಬೋದು. ದೆನ್ ನೆಕ್ಸ್ಟ್, ಗೈಡ್ಲೈನ್ಸ್ ಫಾರ್ ಟ್ರಾವೆಲರ್ಸ್, ಯಾರು ಟ್ರಾವೆಲರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಗೌರ್ಮೆಂಟಿಂದ ಕೊಟ್ಟಿರೋ ಗೈಡ್ಲೈನ್ಸ್ ಫಾಲೋ ಮಾಡೋದಕ್ಕೆ ಇಲ್ಲಿ ನೀವು ಕ್ಲಿಕ್ ಮಾಡಿದೆ, ಏನೇನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಕೂಡ ನೋಡ್ಬೋದು. ದೆನ್ ನೆಕ್ಸ್ಟ್, ಕೋವಿಡ್ ಹೆಲ್ಪ್ಲೈನ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್, ಇಲ್ಲಿ ನಿಮಗೆ ಎಲ್ಲಾ ರೀತಿಯಾಗೂ ನಿಮಗೆ ನ್ಯೂಸ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ದೆನ್ ನೆಕ್ಸ್ಟ್, BBMP ಸರ್ಕ್ಯುಲರ್ ಅಂಡ್ ಪೋಸ್ಟರ್ ಗೌರ್ಮೆಂಟ್ ಇಂಡಿಯನ್ ಗೈಡ್ಲೈನ್ಸ್, ಮೀನ್ಸ್ ಪ್ರತಿ ದಿವಸನು BBMP ಅವರು ಬ್ಯಾಂಗ್ಳೂರ್ಗೆ ಸರ್ಕ್ಯುಲರ್ ಕೊಡ್ತಿರ್ತಾರೆ, ಯಾವ್ಯಾವ ಏರಿಯಾದಲ್ಲಿ ನಾವು ಯಾವತ್ತ ಟೆಸ್ಟ್ ಮಾಡ್ತೀವಿ ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಾನು ನಿಮಗೆ ಇದ್ರಲ್ಲಿ ನೋಡ್ತಾ ಇರ್ಬೋದು COVID-19 ಬೆಡ್ಸ್ ಅವೈಲಬಿಲಿಟಿ. ಇವಾಗ ಯಾರು COVID-19 ಇಂದ ಎಫೆಕ್ಟ್ ಆಗ್ತಾರಲ್ಲ ಅವ್ರೇನಾದ್ರು ಬೆಡ್ಸ್ ಅವೈಲಬಿಲಿಟಿ ಏನು ಚೆಕ್ ಮಾಡಬೇಕು ಅಂತಂದ್ರೆ, ಜಸ್ಟ್ ನೀವು ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಬೆಡ್ಸ್ ಅವೈಲಬಿಲಿಟಿ ಇರೋದು ಗೊತ್ತಾಗುತ್ತೆ. ಇಲ್ಲಿ COVID-19 ಹಾಸ್ಪಿಟಲ್ ಬೆಡ್ಸ್ ಲೇಟೆಸ್ಟ್ ಇನ್ಫಾರ್ಮೇಶನ್ ಬೈ BBMP ಅಂತ ಕೊಟ್ಟಿದ್ರೆ, ದಿನಿಸ್ COVID-19 ಹಾಸ್ಪಿಟಲ್ ವಿತ್ ಅವೈಲಬಲ್ ಬೆಡ್ಸ್ ಇನ್ ಗೂಗಲ್ ಮ್ಯಾಪ್. ನೀವು ಇವಾಗ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ಬೋದು COVID-19 ಹಾಸ್ಪಿಟಲ್ಸ್ ಅಲ್ಲಿ ಬೆಡ್ ಅವೈಲಬಿಲಿಟಿ ಇದೆಯೋ ಇಲ್ಲ ಅಂತ. ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇವಾಗ ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಯಾವ ಹಾಸ್ಪಿಟಲ್ ಎಷ್ಟೆಷ್ಟು ಬೆಡ್ಸ್ ಅವೈಲಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಇವಾಗ ನಾನು ಸಪೋಸ್ ಬ್ಯಾಂಗ್ಳೂರಲ್ಲಿ ಜಸ್ಟ್ ನಿಯರ್ ಟು ಕೆಆರ್ ಮಾರ್ಕೆಟ್ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, ಕೆಆರ್ ಮಾರ್ಕೆಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡಬಹುದು ನೀವು ವಿಕ್ಟೋರಿಯಾ ಹಾಸ್ಪಿಟಲ್. ನೋಡಿ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ 136 ಬೆಡ್ ಅವೈಲಬಿಲಿಟಿ ಇದೆ. ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ಕಾಲ್ ಮಾಡಿ ನೀವು ವಿಚಾರಿಸ್ಕೊಳ್ಳಬಹುದು. ನೀವು ಈ ರೀತಿಯಾಗಿ COVID-19 ಬೆಡ್ಸ್ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ. ನೀವು ಬ್ಯಾಂಗ್ಳೂರಲ್ಲಿ ಯಾವುದೇ ಏರಿಯಾದಲ್ಲಿದ್ದರೂ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಇವಾಗ ನೆಕ್ಸ್ಟ್ ಜಯನಗರ ಅಂತ ಬರ್ತೀನಿ. ನೋಡಿ, ಇದು ಯಾವ ಹಾಸ್ಪಿಟಲ್ ಅಂತಂದ್ರೆ ಗುಣಶೀಲಾ ಸರ್ಜಿಕಲ್ ಆ್ಯಂಡ್ ಮೆಟೀರಿಯಲ್ ಹಾಸ್ಪಿಟಲ್ ಅಲ್ಲಿ ನಿಮಗೆ 16 ಬೆಡ್ ಅವೈಲಬಿಲಿಟಿ ಇದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೆ, ಅಂಡ್ ದೆನ್ ಆ ಡಾಕ್ಟರ್ ನೇಮ್ ಕೊಟ್ಟಿದ್ರೆ ನೀವಲ್ಲಿ ಚೆಕ್ ಮಾಡ್ಕೊಬೋದು. ದೆನ್ ನೆಕ್ಸ್ಟ್, ಅಪೋಲೋ ಹಾಸ್ಪಿಟಲ್,
ನನಗೆ ಯಾವ ಯಾವ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಇದೆ ಆ ಹಾಸ್ಪಿಟಲ್ದಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ರೆ ಎಷ್ಟೆಷ್ಟು ಬೆಡ್ ಅವೈಲಬಿಲಿಟಿ ಇದೆ ಅಂತ ನಿಮಗೆ ಪ್ರತಿದಿನ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ 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 ಅಪೋಲೋ ಹಾಸ್ಪಿಟಲ್ ನಿಯರ್ ಕೋರ್ಮಂಗ್ಲ ಹತ್ರ ಇದೆ. ನೆಕ್ಸ್ಟ್ ಇಲ್ಲಿ ನೀವು ಬಿ ಟಿ ಎಮ್ ಬೇಕಾಗುತ್ತೆ ಲೈಫ್ ಲೈನ್ ಹಾಸ್ಪಿಟಲ್. ಈ ರೀತಿಯಾಗಿ ನೀವು ಬೆಡ್ಸ್ ಅವೈಲಬಿಲಿಟಿ ಎಲ್ಲಿದೆ ಅಂತ ನೀವು ಕೋವಿಡ್ ಹೆಲ್ಪ್ ಲೈನ್ ಬ್ಯಾಂಗ್ಳೂರ್ ಡಾಟ್ ಕಾಮ್ ಅಲ್ಲಿ ತಿಳ್ಕೊಬಹುದು. ನೋಡಿದ್ರೆ ಅಭಿಷೇಕ್ರೆ ಯಾವ್ಯಾವ ಹಾಸ್ಪಿಟಲ್ ಎಷ್ಟೆಷ್ಟು ಬೆಡ್ ಅವೈಲಬಿಲಿಟಿ ಇದೆ ಅಂತ ಈಗ ಚೆಕ್ ಮಾಡೋದಂತ ತಿಳಿಸ್ಕೊಟ್ಟೆ. ಅಂಡ್ ದೆನ್ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಆಗಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಬೋರ್ಡ್ ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.